ಪ್ರಿಯ ವಿದ್ಯಾರ್ಥಿಗಳೇ ನಾವು ಡಾಕ್ಟರ್ ಬಿ ಎಸ್ ರಾಮಕೃಷ್ಣರಾವ್ ಅವರು ಇಂಗ್ಲೀಷ್ ಭಾಷೆಯಿಂದ ಸಂಸ್ಕೃತ ಭಾಷೆಗೆ ಅನುವಾದ ಮಾಡಿರುವಂತಹ ಒಂದು ಕೃತಿ ಸಾ ಶಾಂತಿ ಎಂಬಂತಹ ಕಥೆಯನ್ನು ನೋಡ್ತಾ ಇದ್ವಿ ಒಬ್ಬ ತರುಣನಿಗೆ ಒಂದು ತರುಣಿಯನ್ನು ನೋಡಿದಾಗ ಅವನಲ್ಲಿ ಏನೇನು ಭಾವನೆಗಳು ಉಂಟಾಗುತ್ತೆ ಅನ್ನೋದನ್ನು ವಿಸ್ತಾರವಾಗಿ ಅವನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಅವಳನ್ನು ಮೊದಲನೇದಾಗಿ ಅವಳ ಶಾರೀರಿಕ ಸೌಂದರ್ಯ ನಡೆನುಡಿ ಇವುಗಳನ್ನೆಲ್ಲವನ್ನು ಸಹ ವಿವರಿಸಿ ತಾನು ಪ್ರತಿನಿತ್ಯವೂ ಕೂಡ ಅವಳನ್ನು ನೋಡ್ತಾ ಇದ್ದೆ ಒಂದು ದಿನ ಅವಳನ್ನು ನೋಡದೇ ಇದ್ದರೂ ಕೂಡ ನನಗೆ ಆ ಇಡೀ ದಿನ ಶೂನ್ಯದಂತೆ ಭಾಸವಾಗ್ತಾ ಇತ್ತು ಯಾವ ದಿನ ಅವಳನ್ನು ನಾನು ನೋಡ್ತೀನೋ ಆ ದಿನ ಸಂಪೂರ್ಣವಾಗಿ ಆನಂದವಾಗಿ ಇರ್ತಾ ಇದ್ದೆ ಇತ್ಯಾದಿ ಎಲ್ಲ ವಿಷಯವನ್ನು ಸಹ ಹೇಳ್ತಾನೆ ಅನಂತರದಲ್ಲಿ ಒಂದು ದಿನ ಅವಳು ಬೇರೊಬ್ಬ ತರುಣನ ಜೊತೆಯಲ್ಲಿ ಮಾತನಾಡ್ತಾ ಇರೋದನ್ನು ನೋಡಿದಾಗ ನನಗೆ ನನ್ನ ಕೋಪವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ನಾನೇನಾದರೂ ಶಿವನಾಗಿದ್ದರೆ ಅವಳನ್ನು ಸುಟ್ಟು ಬಿಡ್ತಾ ಇದ್ದೆ ಇತ್ಯಾದಿಗಳನ್ನು ಕೂಡ ಅವನು ವಿಚಾರಿಸ್ತಾನೆ ಅದರ ಜೊತೆಗೆ ಅವನ ಜೀವನದಲ್ಲಿ ಒಮ್ಮೆ ಒಂದು ಚಮತ್ಕಾರ ನಡೆದೋಗುತ್ತೆ ಅವನು ಕನಸಿನಲ್ಲಿಯೂ ಕೂಡ ಊಹಿಸಿಕೊಂಡಿರೋದಿಲ್ಲ ಈ ನಾನು ಪ್ರತಿನಿತ್ಯವೂ ಯಾವ ವಸ್ತ್ರದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ತರುಣಿ ನನ್ನನ್ನು ಹುಡುಕಿಕೊಂಡು ಬರಬಹುದು ಅನ್ನೋದಾಗಿ ಅವನು ಒಂದು ದಿನವೂ ಸಹ ಊಹೆಯನ್ನು ಮಾಡಿರೋದಿಲ್ಲ ಅಂತಹ ಆ ಹುಡುಗಿ ಒಂದು ದಿನ ಇವನ ಕಾರ್ಯಾಲಯಕ್ಕೆ ಬರ್ತಾಳೆ ಕಾರ್ಯಾಲಯಕ್ಕೆ ಬಂದಿರುವಂತಹ ಅವಳನ್ನು ಅವನಿಗೆ ಹೇಗೆ ಮಾತನಾಡಿಸಬೇಕು ಯಾವ ರೀತಿಯಲ್ಲಿ ಅವಳಿಗೆ ಸ್ವಾಗತವನ್ನು ಕೋರಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅವಳ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಬೇಸರ ಉಂಟಾಗಬಾರದು ಎಂಬಂತಹ ಒಂದು ಕಾರಣದಿಂದ ಅತ್ಯಂತ ವಿನಯಪೂರ್ವಕವಾಗಿ ಯಥೋಚಿತವಾಗಿರುವಂತಹ ಸ್ವಾಗತವನ್ನು ಅವಳಿಗೆ ಹೇಳಿ ಅವಳಲ್ಲಿ ಕಹ ಸಮಾಚಾರ ಯಾವ ಉದ್ದೇಶದಿಂದ ಬಂದಿದ್ದು ಕಹ ಸಮಾಚಾರ ಏನು ಸಮಾಚಾರವಿದೆ ಎಂಬಂತಹ ವಿಷಯವನ್ನ ಅವಳಲ್ಲಿ ಕೇಳ್ತಾನೆ ಆಗ ಅವಳು ಅವನಿಗೆ ಉತ್ತರವನ್ನ ಕೊಡ್ತಾಳೆ ಇಲ್ಲಿಯವರೆಗಿನ ಕಥೆಯನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ ಈಗ ಮುಂದೆ ಏನು ಘಟನೆಗಳು ಸಂಭವಿಸತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಅವಳು ಹೇಳ್ತಾಳೆ ಅಹಮಸ್ಮಿ ಶಾಂತಿ ಸುಂದರಸ್ಯ ಪತ್ನಿ ಪ್ರತ್ಯವದ ಸಾ ನೋಡಿ ಅವಳು ಒಂದು ಉತ್ತರವನ್ನ ಕೊಡ್ತಾಳೆ ನಾನು ಶಾಂತಿಹಿ ನನ್ನ ಹೆಸರು ಶಾಂತಿ ಎಂಬುದಾಗಿ ನಾನು ಶಾಂತಿ ಎಂಬುವಳು ಆಗಿದ್ದೇನೆ ಅಹಂ ಅಸ್ಮಿ ಶಾಂತಿಹಿ ನಾನು ಶಾಂತಿಹಿ ಎಂಬಂತಹ ಹೆಸರನ್ನು ಹೊಂದಿರುವಂಥವಳು ಆಗಿದ್ದೇನೆ ಸುಂದರಸ್ಯ ಪತ್ನಿ ಸುಂದರ ಎನ್ನುವಂಥವನ ಹೆಂಡತಿಯಾಗಿದ್ದೇನೆ ಎಂಬುದಾಗಿ ಅವಳು ಪ್ರತ್ಯವದ ಉತ್ತರವನ್ನು ಕೊಡುತ್ತಾಳೆ ಈಗ ನಮ್ಮ ಕಥಾ ತನ್ನ ಹಿಂದೆ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ ನೆನಪಾಗ್ತಾ ಹೋಗುತ್ತೆ ನೋಡಿ ಸುಂದರ ಇತಿ ನಾಮಧೇಯಂ ಪರಿಚಿತ ಪೂರ್ವಂ ಪ್ರತಿಭಾತಿಮೆ ಇವಳು ಹೇಳಿರುವಂತಹ ಸುಂದರ ಎಂಬಂತಹ ಹೆಸರನ್ನು ಕೇಳಿದಾಗ ಈ ಹೆಸರು ನನಗೆ ಪರಿಚಿತ ಪರಿಚಿತಪೂರ್ವಂ ಹಿಂದೆಯಲ್ಲೂ ಕೇಳಿರುವಂತೆಯೇ ಇದೆ ಅತ್ಯಂತ ಪರಿಚಿತವಾಗಿರುವಂತಹ ಹೆಸರಾಗಿದೆ ಪರಿಚಿತಪೂರ್ವಂ ಪ್ರತಿಭಾತಿ ನನಗೆ ಯಾವುದೋ ಒಂದು ಪರಿಚಯ ಇರುವಂತೆಯೇ ತೋರ್ತಾ ಇದೆ ಸುಂದರ ಅಸ್ಮಾಕಂ ಗ್ರಾಮ ಸೇವಾಭಿಜನ ಈಗ ಅವನಿಗೆ ನೆನಪಾಗ್ತಾ ಹೋಗುತ್ತೆ ಈ ಸುಂದರ ಏನಿದಾನೋ ಇವಳು ಹೇಳಿರುವಂತಹ ಯಾವ ಹೆಸರು ಸುಂದರ ಎಂಬಂತಹ ಏನು ಹೆಸರಿದೆಯೋ ಆ ಹೆಸರಿನ ಸುಂದರ ಅನ್ನುವಂಥವನು ಅಸ್ಮಾಕಂ ಗ್ರಾಮ ಸೈವ ಅಭಿಜನ ನಾನು ಯಾವ ಗ್ರಾಮದಿಂದ ನಾನು ಯಾವ ಹಳ್ಳಿಯಿಂದ ಇಲ್ಲಿಗೆ ಈ ನಗರಕ್ಕೆ ಬಂದಿದ್ದೇನೋ ಅದೇ ಹಳ್ಳಿಯವನವನು ಅದೇ ಗ್ರಾಮದವನು ಅಸ್ಮಾಕಂ ಗ್ರಾಮ ಸೈವ ಅಭಿಜನ ಕತಿಭ್ಯಶ್ಚಿತ್ ವರ್ಷೇಭ್ಯ ಪೂರ್ವ ಯದೈವ ಸಹ ಮುಂಬಯೀಂ ಸಮಾಗತಃ ಈ ಎಲ್ಲ ಘಟನೆಗಳು ಕೂಡ ನಡೀತಾ ಇರುವಂಥದ್ದು ಮುಂಬಯಿ ಮಹಾನಗರದಲ್ಲಿ ಕತಿಭ್ಯಶ್ಚಿತ್ ವರ್ಷೇಭ್ಯ ಪೂರ್ವಂ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಯದೈವ ಸಹ ಮುಂಬಯೀಂ ಸಮಾಗತಃ ಮಾಡ್ತಾನೆ ಈ ಮುಂಬೈ ನಗರಕ್ಕೆ ಆಗಮಿಸ್ತಾನೆ ನನ್ನದೇ ಊರಿನಿಂದ ಅವನು ಈ ಮುಂಬೈ ನಗರಕ್ಕೆ ಆಗಮಿಸಿದಾನೆ ನಾನು ಅವನಿಗಿಂತಲೂ ಪೂರ್ವದಲ್ಲಿಯೇ ಈ ಮುಂಬೈ ನಗರಕ್ಕೆ ಬಂದಿರುವಂಥವನು ಅಹಮೇವ ಪ್ರಥಮೋ ಜನ ಆಸಂ ಯಹತೇನ ಮಿಲಿತ ಅವನು ಗ್ರಾಮದಿಂದ ಬಂದಿರುವನಾದ್ದರಿಂದ ಅವನಿಗೆ ಈ ಮುಂಬೈ ನಗರದ ಕಲ್ಪನೆಯೇ ಇಲ್ಲ ಹಾಗಾಗಿ ಆ ಬಂದಿರುವಂತಹ ಅವನನ್ನ ಪ್ರಪ್ರಥಮವಾಗಿ ಅವನನ್ನ ಭೇಟಿ ಮಾಡಿರುವಂಥವನು ನಾನು ಅಹಮೇವ ಪ್ರಥಮೋ ಜನಃ ನಾನೇ ಮೊದಲನೆಯವನು ಯಹ ತೇನ ಮಿಲಿತ ಅವನ ಜೊತೆಯಲ್ಲಿ ಭೇಟಿ ಮಾಡಿರುವಂಥವನಲ್ಲಿ ನಾನೇ ಮೊದಲನೆಯವನಾಗಿದ್ದೆ ತಸ್ಯ ಪಿತಾ ಗೋವಿಂದ ಆ ಸುಂದರನ ತಂದೆಯ ಹೆಸರೇನಪ್ಪ ಅಂತಂದರೆ ಕ್ಷೇತ್ರ ಅನ್ಯತ ಆಸೀತ್ ನಿಜಗ್ರಮೇ ಮೇ ಅವನು ಒಬ್ಬ ರೈತನಾಗಿದ್ದ ಇರುವಂತಹ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇರುವಂತವರಲ್ಲಿ ಇವನೂ ಕೂಡ ಒಬ್ಬನಾಗಿದ್ದ ಈ ಸುಂದರನ ತಂದೆಯಾಗಿರುವಂತಹ ಗೋವಿಂದ ಒಬ್ಬ ಸಾಮಾನ್ಯ ರೈತನಾಗಿದ್ದ ತಸ್ಯ ಪಿತ ಗೋವಿಂದ ಕ್ಷೇತ್ರ ಕೃಷಕೇಶು ಅನ್ಯತಮಃ ಆಸೀತ್ ನಿಜ ಗ್ರಾಮೇವೇ ನನ್ನ ಗ್ರಾಮದಲ್ಲಿ ನನ್ನ ಹಳ್ಳಿಯಲ್ಲಿ ಎಷ್ಟು ಜನ ರೈತರಿದ್ರೋ ಆ ರೈತರ ಮಧ್ಯೆ ಇವನು ಕೂಡ ಒಬ್ಬ ಸಾಮಾನ್ಯನಾಗಿರುವಂತಹ ಕೃಷಿಕನಾಗಿದ್ದ ರೈತನಾಗಿದ್ದ ಅಸ್ಮಾಭಿರ್ ಜ್ಞಾಯತೆ ಸ್ಮಾಯತ ಗೋವಿಂದ ಬಹ್ವಪತ್ಯ ನ ಧನಿಕ ಇವನಿಗೆ ಕಥಾನಾಯಕ ಹೇಳ್ತಾ ಇದ್ದಾನೆ ನನಗೆ ತಿಳಿದಿರುವಂತೆ ಅಸ್ಮಾಭಿರ್ ಜ್ಞಾಯತೆ ಸ್ಮ ನಾನು ನೆನಪಿಸಿಕೊಂಡೆ ಅಂತ ಆದರೆ ಅಥವಾ ನನ್ನ ನೆನಪಿನಲ್ಲಿರುವಂತೆ ಎದ್ ಗೋವಿಂದ ಈ ಸುಂದರ್ನ ತಂದೆಯಾಗಿರುವಂತಹ ಗೋವಿಂದ ಏನಿದ್ನೋ ಅವನು ಬಹ್ವಪತ್ಯ ಅವನಿಗೆ ಬಹಳಷ್ಟು ಜನ ಮಕ್ಕಳಿದ್ದರಂತೆ ಆದರೆ ನ ಧನಿಕ ಅವನು ಶ್ರೀಮಂತನಾಗಿರಲಿಲ್ಲ ಅವನಲ್ಲಿ ಹಣ ಅನ್ನುವಂಥದ್ದು ಇರಲಿಲ್ಲ ಆದರೆ ಮಕ್ಕಳು ತುಂಬಾ ಜನ ಇದ್ದರು ಪರಂ ಸಾಮಾಜಿಕ ದೃಷ್ಟಿಯ ನಾಸೀತ್ ಅಸ್ಮಾಸು ಕೋಪಿ ಸಂಬಂಧ ವಿಶೇಷ ನಾವು ಸಂಬಂಧಿಕರೇನು ಆಗಿರಲಿಲ್ಲ ನಾವು ಸಮಾಜದಲ್ಲಿ ನೋಡದಂತೆ ಅಣ್ಣ ತಮ್ಮ ಅತ್ತೆ ಮಾವ ಇತ್ಯಾದಿ ಸಂಬಂಧಗಳಲ್ಲಿ ನನಗೂ ಅವನಿಗೂ ಯಾವುದೇ ಸಂಬಂಧ ಇರಲಿಲ್ಲ ಪರಂ ಸಾಮಾಜಿಕ ದೃಷ್ಟಿಯ ನ ಆಸೀತ್ ಕೋಪಿ ಸಂಬಂಧ ವಿಶೇಷ ನಮ್ಮಲ್ಲಿ ಮತ್ತೆ ಆ ಗೋವಿಂದನ ಮನೆಗೆ ಯಾವುದೇ ಒಂದು ಸಾಮಾಜಿಕವಾಗಿರುವಂತಹ ಸಂಬಂಧ ಇರಲಿಲ್ಲ ವಯಂ ಕ್ಷೇತ್ರಸ್ವಾಮಿನಃ ಸಹ ಅಪಿ ಕಶ್ಚಿತ್ ಕರ್ಮಕರ ನಾವು ಆ ಊರಿನಲ್ಲಿ ಏನಾಗಿದ್ವಿ ವಯಂ ಕ್ಷೇತ್ರಸ್ವಾಮಿನಃ ನಾವು ದೊಡ್ಡ ಜಮೀನ್ದಾರರಾಗಿದ್ವಿ ದೊಡ್ಡದಾಗಿರುವಂತಹ ಕೃಷಿ ಭೂಮಿಯನ್ನು ಹೊಂದು ದೊಡ್ಡ ಜಮೀನ್ದಾರರಾಗಿದ್ದರೆ ಸಹ ಅಪಿ ಕಶ್ಚಿತ್ ಕೃಷಿ ಕರ್ಮಕರ ಅವನೊಬ್ಬ ಸಾಮಾನ್ಯ ಒಬ್ಬ ರೈತನಾಗಿದ್ದ ಕೃಷಿ ಕಾರ್ಯವನ್ನ ಮಾಡುವಂತವನು ಆಗಿದ್ದ ಸುಂದರೋ ಯದಾ ಮಾಂ ಅಮಿಲತ್ ಉದ್ಯೋಗ ಕೋಪಿ ಪ್ರಾರ್ಥಿತ ಆಸೀತ್ ತೇನಾ ಮುಂಬಯಂತಹ ಮಹಾನಗರಕ್ಕೆ ಬಂದಿರುವಂತಹ ಸುಂದರ ಒಂದು ದಿನ ಕೇಳ್ತಾನೆ ಅವನು ಯಾಕಾಗಿ ಮುಂಬೈಗೆ ನಾನು ಬಂದಿದ್ದೀನಿ ಅನ್ನೋದನ್ನ ಹೇಳ್ತಾನೆ ಅವನು ಸುಂದರೋ ಯದಾ ಮಾಮ್ ಅಮಿಲತ್ ಆ ಸುಂದರ ನನ್ನನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಉದ್ಯೋಗ ಕೋಪಿ ಪ್ರಾರ್ಥಿತ ಆಸೀತ್ತೇನಾ ಯಾವುದಾದ್ರೂ ಒಂದು ಉದ್ಯೋಗವನ್ನ ಕೊಡಿಸು ನನಗೆ ಉದ್ಯೋಗವಿಲ್ಲ ನಾನು ಮುಂಬೈಯಲ್ಲಿ ಜೀವನವನ್ನು ನಡೆಸಬೇಕು ಜೀವನವನ್ನು ಸಾಗಿಸಬೇಕು ಅಂತಾದರೆ ನನಗೆ ಯಾವುದಾದ್ರೂ ಒಂದು ಉದ್ಯೋಗ ಬೇಕು ಆ ಉದ್ಯೋಗವನ್ನು ಕೊಡಿಸು ಎಂಬುದಾಗಿ ನಮ್ಮ ಕಥಾನಾಯಕನಲ್ಲಿ ಸುಂದರ ಹೇಳಿರ್ತಾನೆ ಯಃ ಉದ್ಯೋಗ ಅಭವತ್ತು ನನಗೆ ಈ ರೀತಿಯ ಉದ್ಯೋಗವೇ ಬೇಕು ಹೀಗೇ ಇರಬೇಕು ಅನ್ನುವಂತಹ ಯಾವುದೇ ನಿಬಂಧನೆಗಳು ನನ್ನಲ್ಲಿ ಇಲ್ಲ ಯೋಪಿ ಉದ್ಯೋಗ ಬಹುದು ಯಾವ ಉದ್ಯೋಗ ಬೇಕಿದ್ರೂ ಆಗಿರಲಿ ಇತ್ಯುಕ್ತವಾನ್ ಆಸೀತ್ ಸಹ ಹೀಗೆ ಅವನು ಹೇಳಿರ್ತಾನೆ ನನಗೆ ಯಾವ ಉದ್ಯೋಗವಾದರೂ ನಾನು ಪ್ರೀತಿಯಿಂದ ಮಾಡ್ತೀನಿ ಎಂಬುದಾಗಿ ಆ ಗೋವಿಂದನ ಮಗನಾಗಿರುವಂತಹ ಸುಂದರ ನಮ್ಮ ಕಥಾನಾಯಕನ ಬಳಿಯಲ್ಲಿ ಕೇಳ್ತಾನೆ ಆಗ ನಮ್ಮ ಕಥಾನಾಯಕ ಅವನಲ್ಲಿ ಪ್ರಶ್ನಿಸ್ತಾನೆ ಸುಂದರ್ನಲ್ಲಿ ಕಿಮರ್ಥಂ ಸ್ವಗ್ರಾಮಂತ್ಯವಾನ್ ನೀನು ನಿನ್ನ ಗ್ರಾಮವನ್ನು ಬಿಟ್ಟು ಬಂದಿರುವಂತಹ ಕಾರಣವೇನು ಯಾಕೆ ನೀನು ಗ್ರಾಮವನ್ನು ತ್ಯಜಿಸಿದೆ ಸ್ವಗ್ರಾಮಂ ಸ್ವಗ್ರಾಮಂತ್ಯವಾನ್ ಯಾಕೆ ನೀನು ಗ್ರಾಮವನ್ನು ತ್ಯಜಿಸಿದೆ ಅಹಮಾಸಂ ಪೃಷ್ಟವಾನ್ ನಾನು ಆ ಸುಂದರನಲ್ಲಿ ಕೇಳಿದೆ ಎಂಬುದಾಗಿ ಕಥಾನಾಯಕ ಹೇಳ್ತಾನೆ ಆಗವನು ತಾನು ಹುಟ್ಟಿರುವಂತಹ ಗ್ರಾಮವನ್ನು ಬಿಟ್ಟು ಇಂತಹ ಮುಂಬಯಿಯಂತಹ ಮಹಾನಗರಕ್ಕೆ ಬಂದ ಕಾರಣವೇನು ಎನ್ನುವುದನ್ನು ತಿಳಿಸ್ತಾನೆ ನೋಡಿ ವಯಂ ಭ್ರಾತರಃ ಷಟ್ ನಾವು ಸಹೋದರರು ಜನ ವಯಂ ಭ್ರಾತರಃ ಷಟ್ ಭಗಿನ್ಯೌದ್ವೇಚ ನಮಗೆ ಇಬ್ಬರು ಸಹೋದರಿಯರು ನೋಡಿ ಆರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಟ್ಟು ಎಂಟು ಜನರ ಬೃಹತ್ ಕುಟುಂಬ ಅದು ಭಗಿನ್ಯ ಉಪರತೇಚ ಉಪರತೆ ಪಿತರಿ ಅಲ್ಪೇನ ಆದಾಯೇನ ನಿಜ ನಿಲಯೇ ಜೀವಿ ಮಹಾನ್ ಕ್ಲೇಶ ಅನುಭೂತ ಸ್ವಕೇ ಗ್ರಾಮೇ ನಮ್ಮ ತಂದೆ ಅನ್ನುವಂಥವರು ಮರಣ ಹೊಂದಿದ ನಂತರದಲ್ಲಿ ಉಪರತೆ ಚಪಿತರಿ ನಮ್ಮ ತಂದೆ ಮರಣ ಹೊಂದಿದ ನಂತರದಲ್ಲಿ ಅಲ್ಪೇನ ಆದಾಯೇನ ನಮಗೆ ಬರ್ತಾ ಇರುವಂತಹ ಏನೋ ಅತ್ಯಲ್ಪವಾಗಿರುವಂತಹ ಆದಾಯದಲ್ಲಿ ಬರುವಂತಹ ಆದಾಯದಲ್ಲಿ ನಿಜ ನಿಲಯೇ ಜೀವಿತು ನಮ್ಮ ಯಾವ ಮನೆ ಇದೆಯೋ ಆ ಮನೆಯಲ್ಲಿ ಜೀವಿತು ವಾಸಿಸೋದಕ್ಕೆ ಮಹಾನ್ ಕ್ಲೇಶ ಅನುಭೂತಃ ನಮಗೆ ತುಂಬ ಕಷ್ಟ ಅನ್ನುವಂಥದ್ದು ಆಯಿತು ದಿಷ್ಟ್ಯಾ ಉಭಯೋ ಅಪಿ ಕನ್ಯಾಯೋ ವಿವಾಹ ಪಿತ್ರೈವ ನಿರ್ವರ್ತಿತಃ ಆಸಿತ್ ಹಾಗಿದ್ದರೂ ಕೂಡ ನಾವು ಆರು ಜನ ಏನು ಸಹೋದರರು ಜೊತೆಗೆ ಇಬ್ಬರು ಸಹೋದರಿಯರೇನಿದ್ದರೋ ಆ ಇಬ್ಬರು ಸಹೋದರಿಯರ ವಿವಾಹವನ್ನು ಉಭಯೋ ಅಪಿ ಕನ್ಯಾಯೋ ವಿವಾಹ ಅವರಿಬ್ಬರ ವಿವಾಹವನ್ನ ಪಿತ್ರ ಇವ ನಿರ್ವರ್ತಿತಃ ಆಸೀತ್ ಅವರು ನನ್ನ ತಂದೆಯವರೇ ಏನು ಮಾಡಿದ್ರು ಅವರಿಬ್ಬರ ವಿವಾಹವನ್ನು ಕೂಡ ನೆರವೇರಿಸಿದ್ದರು ನಿಜ ಜೀವಿತಾವಧವು ಅವರು ಬದುಕಿರುವಂತಹ ಸಂದರ್ಭದಲ್ಲಿಯೇ ಆ ಅವರಿಬ್ಬರ ವಿವಾಹವನ್ನ ನೆರವೇರಿಸಿದ್ದರು ಅವರ ವಿವಾಹದ ಖರ್ಚು ಉಳಿದರೂ ಕೂಡ ಬರ್ತಾ ಇರುವಂತಹ ಆದಾಯ ನಮ್ಮ ಆರು ಜನಕ್ಕೆ ಸಾಲ್ತಾ ಇರಲಿಲ್ಲ ಭ್ರಾತ್ರಶು ದ್ವೌ ಗ್ರಾಮೇ ಇವಿತು ಕೃತಮನಸ್ಕೌ ಅಭೂತಾಂ ಇರುವಂತಹ ಆರು ಜನರಲ್ಲಿ ಇಬ್ಬರು ಇಬ್ಬರು ಸಹೋದರರು ಭ್ರಾತೃಷು ದ್ವೌ ಸಹೋದರರಲ್ಲಿ ಇಬ್ಬರು ಗ್ರಾಮೇ ಉಷಿತು ಅದೇ ಗ್ರಾಮದಲ್ಲಿ ನಾವು ಎಲ್ಲಿ ಹುಟ್ಟಿದೀವೋ ಎಲ್ಲಿ ನಮ್ಮ ಚಿಕ್ಕದಾಗಿರುವಂತಹ ಭೂಮಿ ಇದೆಯೋ ಕೃಷಿ ಭೂಮಿ ಇದೆಯೋ ನಾವು ಎಲ್ಲೂ ರೈತರಾಗಿದ್ದ ಇದೀವೋ ಅಲ್ಲಿಯೇ ಉಳಿಯೋದಕ್ಕೆ ಅವರು ಕೃತ ಮನಸ್ಕೌ ಅಭೂತಾಂ ಅವರು ಮನಸ್ಸನ್ನ ಮಾಡ್ತಾರೆ ಅವಶಿಷ್ಟಾಹ ಚತ್ವರ ಆರು ಜನರಲ್ಲಿ ಇಬ್ಬರು ಅದೇ ಗ್ರಾಮದಲ್ಲಿ ವಾಸಿಸ್ತಾ ಇದ್ರೆ ಉಳಿದಿರುವಂತಹ ನಾಲ್ವರು ಚತ್ವರ ಏಕೈಕಶಃ ಒಬ್ಬೊಬ್ಬರಾಗಿ ಏನು ಮಾಡ್ತಾರಂತೆ ತೆಕ್ತವಂತೋ ವಯಂ ನಾವೆಲ್ಲರೂ ಕೂಡ ಆ ಗ್ರಾಮವನ್ನು ಬಿಟ್ಟು ಬಂದ್ವಿ ಅಹಮೇವ ಚರಮಃ ನಿಜ ಸದನಾಥ ನಿರ್ಗತೇಶು ಎಲ್ಲ ಒಬ್ಬೊಬ್ಬರಾಗಿ ನಮ್ಮ ಗ್ರಾಮವನ್ನು ಬಿಟ್ಟು ನಾವು ಈ ಪಟ್ಟಣಕ್ಕೆ ಬಂದ್ವಿ ಆ ಬಿಟ್ಟು ಬಂದಿರುವಂಥವರಲ್ಲಿ ಕೊನೆಯವನೆಯೇನಾಗಿದ್ದೀನಿ ನಾನಾಗಿದ್ದೀನಿ ಅಹಮೇವ ಚರಮಃ ನಿಜ ಸದನಾಥ ನಿರ್ಗತೇಶು ಆ ಬಿಟ್ಟು ಬಂದಿರೋರಲ್ಲಿ ನಾನೇ ಏನಾಗಿದ್ದೆ ಕೊನೆಯವನಾಗಿದ್ದೆ ಆಗ ನಮ್ಮ ಕಥಾನಾಯಕ ಪ್ರಶ್ನಿಸ್ತಾನೆ ತುಮ್ ಶಾಲಾಯಂ ಯಂ ಪಠನ್ನಾಸೀಹಿ ನೀನು ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಸ್ವಲ್ಪ ಅಧ್ಯಯನವನ್ನು ಮಾಡಿದ್ದೀಯಾ ತಾನೆ ಸ್ವಲ್ಪ ಓದ್ಕೊಂಡಿದ್ದೀಯಾ ತಾನೆ ಆಗ ಅವನು ಹೇಳ್ತಾನೆ ಆಂ ಹೌದು ಅಹಂ ದಶಮ ಪಠಿತವಾನಸ್ಮಿ ಅವನು ಹೇಳ್ತಾನೆ ಅಷ್ಟೇ ಪ್ರಾಮಾಣಿಕವಾಗಿ ಅವನು ತಿಳಿಸ್ತಾನೆ ನಾನು ಹತ್ತನೆಯ ತರಗತಿಯವರೆಗೆ ಓದಿದ್ದೀನಿ ದಶಮ ಕಕ್ಷಾ ಹತ್ತನೇ ತರಗತಿಯವರೆಗೆ ನಾನು ಅಧ್ಯಯನವನ್ನು ಮಾಡಿದ್ದೀನಿ ಎಂಬುದಾಗಿ ಅವನು ಹೇಳ್ತಾನೆ ಆಗ ನಮ್ಮ ಕಥಾನಾಯಕನಿಗೆ ಅನಿಸತ್ತೆ ಈ ಹತ್ತನೇ ತರಗತಿಯನ್ನು ಓದ್ಕೊಂಡು ಬಂದಿರೋವನಿಗೆ ಇಲ್ಲಿ ಏನು ಉದ್ಯೋಗ ಸಿಗಬಹುದು ಆದ್ರೆ ನಾನು ಹೇಳ್ತಾನೆ ನಕಲು ಉದ್ಯೋಗ ಅಸ್ಮತ್ ಪ್ರತೀಕ್ಷಾ ಎಂ ನೋಡಪ್ಪ ನೀನು ಕಲ್ತಿರುವಂತಹ ವಿದ್ಯೆಗೆ ನನ್ನ ಬಳಿಯಲ್ಲಿ ನನ್ನ ಪ್ರತೀಕ್ಷೆಯಲ್ಲಿ ಯಾವುದೇ ಒಂದು ಉದ್ಯೋಗ ಇರೋದಿಲ್ಲ ನಕಲು ಉದ್ಯೋಗ ಅಸ್ಮತ್ ಪ್ರತೀಕ್ಷಾಂ ತಿ ನನ್ನ ಬಳಿಯಲ್ಲಿ ನಿನಗೆ ಕೊಡಿಸಬಹುದಾಗಿರುವಂತಹ ಯಾವುದೇ ಉದ್ಯೋಗ ಅನ್ನುವಂಥದ್ದು ಇಲ್ಲ ತಾಪಿ ಆದರೂ ಕೂಡ ಮಾಡ್ತೀನಿ ತ್ವದರ್ಥಂ ಕಮಪಿ ಸಮುಚಿತಮ್ ಉದ್ಯೋಗಂ ಅನ್ವೇಷ್ಟು ಪ್ರಯತಿಷ್ಯೇ ಆದರೂ ಕೂಡ ಮಾಡ್ತೀನಿ ನಿನಗೋಸ್ಕರ ತದರ್ಥಂ ಕಾಮಪಿ ಸಮುಚಿತಂ ಉದ್ಯೋಗಂ ಯಾವುದೋ ಒಂದು ನಿನಗೆ ಸರಿಯಾಗಿರುವಂತಹ ಉದ್ಯೋಗವನ್ನ ಅನ್ವೇಷ್ಟು ಪ್ರಯತಿಸ್ಯೇ ಹುಡುಕುವುದಕ್ಕೆ ಪ್ರಯತ್ನಿಸ್ತೇನೆ ನೀನು ನನ್ನ ಊರ್ಣವನಾಗಿರೋದ್ರಿಂದ ತ್ವತ್ಪಿತಾ ಗೋವಿಂದ ಅಸ್ಮಾಕಂ ಬಹು ಸೇವಾಂ ಸ್ಮ ಯಾಕಾಗಿ ನಾನು ಇಷ್ಟು ನಿನ್ನ ಬಗ್ಗೆ ಕಾಳಜಿನ ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರೆ ನಿನ್ನ ತಂದೆಯಾಗಿರುವಂತಹ ಗೋವಿಂದ ತ್ವತ್ಪಿತಾ ಗೋವಿಂದಃ ಗೋವಿಂದ ಅಸ್ಮಾಕಂ ಬಹು ಸೇವಾಂ ಕೃತೇಸ್ಮ ರೈತನಾಗಿರುವಂತಹ ಅವರು ನಮ್ಮ ಸೇವೆಯನ್ನ ತುಂಬಾ ಮಾಡಿದ್ದಾರೆ ಅವರು ಆ ಸೇವೆಗೆ ಒಂದು ಕೃತಜ್ಞತೆ ರೂಪವಾಗಿ ಅಂತನೋ ಬೇಕಾದರೂ ನೀನು ತಿಳ್ಕೊ ನಿನಗೆ ಉದ್ಯೋಗವನ್ನ ಕೊಡಿಸೋದಕ್ಕೆ ಪ್ರಯತ್ನಿಸ್ತೇನೆ ದಿನದ್ವಯಾನಂತರ ಮಾಂಪಶ್ಯ ಎರಡು ದಿನ ಆದ ಮೇಲೆ ನನ್ನನ್ನು ನೋಡು ಇತಿ ಆಜ್ಞಾಪಿತವಾನ್ ಅಹಂ ಎಂಬುದಾಗಿ ನಾನು ಆ ಸುಂದರನಿಗೆ ಹೇಳಿದೆ ಎಂಬುದನ್ನು ಕಥಾನಾಯಕ ಹೇಳ್ತಾನೆ ನೋಡಿ ಈ ಕಥೆಯಲ್ಲಿ ಒಂದು ವಿಶೇಷವಾಗಿರುವಂತಹ ಅಂಶ ಇದೆ ಇವತ್ತು ನಮ್ಮ ಗ್ರಾಮ ಏನಾಗ್ತಾ ಇದೆ ಅಂತಂದರೆ ನಿಧಾನವಾಗಿ ನಶಿಸಿ ಹೋಗ್ತಾ ಇದೆ ಯಾವ ಗಾಂಧೀಜಿಯವರು ಗ್ರಾಮ ರಾಜ್ಯದ ಕನಸನ್ನು ಕಂಡಿದ್ರೋ ಆ ಗ್ರಾಮ ರಾಜ್ಯ ಅನ್ನುವಂಥದ್ದು ಕಷ್ಟವಾಗ್ತಾ ಇದೆ ಈಗ ಕಾರಣ ಏನಪ್ಪಾ ಅಂತಂದರೆ ಅಲ್ಲಿ ವಾಸಿಸ್ತಾ ಇರುವಂಥವರಿಗೆ ನೂರಾರು ಸಮಸ್ಯೆಗಳಿರುತ್ತೆ ರೈತನಿಗೆ ಬೆಳೆದಂತಹ ಬೆಳೆಗೆ ಕೆಲವೊಂದು ಸಾರಿ ಬೆಲೆ ಸಿಗದೆ ಇರಬಹುದು ಅಥವಾ ಈ ನಗರದ ಅತ್ಯಂತವಾಗಿರುವಂತಹ ಜಗಮಗವಾಗಿರುವಂತಹ ಯಾವ ಒಂದು ಆಕರ್ಷಣೆ ಏನಿದೆಯೋ ಅದು ಅಲ್ಲಿರುವಂತಹ ಸ್ತ್ರೀ ಪುರುಷರನ್ನು ಬೀಸಿ ಕರೆಯುತ್ತೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಈ ನಗರ ಸಂಸ್ಕೃತಿ ಏನಾಗಿರತ್ತಪ್ಪ ಅಂತಂದ್ರೆ ಪಾಶ್ಚಾತ್ಯರ ಅನುಕರಣೆಯಿಂದ ಕೂಡಿರುತ್ತೆ ಅದು ಒಂದು ವಿಶಿಷ್ಟವಾಗಿರುವಂತಹ ಸಂಸ್ಕೃತಿ ಆಗಿರೋದ್ರಿಂದ ಎಲ್ಲರನ್ನೂ ಕೂಡ ಅದು ಆಕರ್ಷಿಸುತ್ತೆ ಹಾಗಾಗಿ ಹಳ್ಳಿಯಲ್ಲಿ ಚಿಕ್ಕದಾಗಿರುವಂತಹ ಒಂದು ಜಮೀನನ್ನು ಹೊಂದಿ ಅಲ್ಲಿ ಕೃಷಿ ಮಾಡ್ತಾ ಇರುವಂಥವರು ಕೂಡ ವಿಚಾರಿಸ್ತಾರೆ ನಾನೇನೋ ಈ ಹಳ್ಳಿಯಲ್ಲಿ ಕಷ್ಟಪಟ್ಟು ಜೀವನವನ್ನು ಮಾಡಿ ಹೇಗೋ ನನ್ನ ಜೀವನವನ್ನು ಕಳೆದುಕೊಂಡೆ ನನ್ನ ಮಗನನ್ನು ಅಥವಾ ಮಗಳನ್ನು ನಾನು ಯಾವುದೇ ಕಾರಣಕ್ಕೂ ಈ ಹಳ್ಳಿಯಲ್ಲಿ ಬೆಳೆಸೋದಿಲ್ಲ ಅವನನ್ನು ಚೆನ್ನಾಗಿರುವಂತಹ ಒಂದು ಪಟ್ಟಣದಲ್ಲಿ ಓದಿಸ್ತೀನಿ ಅಲ್ಲಿಯೇ ಅವನಿಗೆ ಬೆಳವಣಿಗೆ ಆಗುವಂತೆಯೇ ನೋಡ್ಕೋತೀನಿ ಎಂಬುದಾಗಿರುವಂತಹ ಕಲ್ಪನೆಯನ್ನು ಅವರು ಹೊಂದಿರ್ತಾರೆ ಹಾಗಾಗಿ ಇನ್ನು ಮುಂದೆ ಏನಾಗ್ಬೋದು ಅಂತಂದ್ರೆ ಯಂತ್ರಗಳೇ ಕೃಷಿಯನ್ನ ಮಾಡುವಂತೆ ಆಗ್ಬಹುದೇನೋ ಯಾಕಂದ್ರೆ ಕೃಷಿಕರು ಎಲ್ಲರೂ ಸಹ ದಣಿದು ಹೋಗಿದ್ದಾರೆ ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅವರ ಮಕ್ಕಳೆಲ್ಲರೂ ಕೂಡ ನಗರದ ಕಡೆಗೆ ವಾಲ್ತಾ ಇದ್ದಾರೆ ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ನಮ್ಮ ಸುಂದರನಿಗೇನಾಗಿದೆ ಅಣ್ಣ ತಮ್ಮಂದಿರು ಆರು ಜನ ಆಗಿರೋದ್ರಿಂದ ಇರುವಂತಹ ಚಿಕ್ಕ ಭೂಮಿಯಲ್ಲಿ ಆದಾಯ ದೊರಕದೇ ಇದ್ದಾಗ ಅವನು ನಗರಕ್ಕೆ ಬಂದಿರ್ತಾನೆ ಹಾಗಾಗಿ ಇವತ್ತಿನ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ವಿಚಾರ ಏನು ಅಂತಂದ್ರೆ ನಾವು ನಮ್ಮ ಗ್ರಾಮವನ್ನ ಉಳಿಸ್ಕೊಳ್ಬೇಕು ಗ್ರಾಮ ರಾಜ್ಯದ ನಿರ್ಮಾಣ ಆಗಬೇಕು ಗ್ರಾಮದಿಂದಲೇ ಇಡೀ ದೇಶ ಅನ್ನುವಂಥದ್ದು ನಿಂತುಕೊಂಡಿದೆ ಎಲ್ಲಿ ಕೃಷಿ ಅನ್ನುವಂಥದ್ದು ನಡೆಯೋದಿಲ್ವೋ ಎಲ್ಲಿ ಭೂತಾಯಿಯ ಸೇವೆ ಅನ್ನುವಂಥದ್ದು ಆಗೋದಿಲ್ವೋ ಆಗ ನಮ್ಮ ಆಹಾರಕ್ಕೆ ಸಮಸ್ಯೆ ಬರಬಹುದು ಹಾಗಾಗಿ ಆ ಎಲ್ಲ ವಿಷಯಗಳನ್ನು ಮತ್ತೆ ನೋಡಿ ಅಲ್ಲಿ ಅವನು ಎಲ್ಲಿಯವರೆಗೆ ಓದಿದ್ದಾನೆ ಅಂತಂದರೆ ದಶಮ ಕಕ್ಷೆಯ ಪರ್ಯಂತ ಹತ್ತನೇ ತರಗತಿಯವರೆಗೆ ಮಾತ್ರ ಯಾಕಂದರೆ ಹಳ್ಳಿಯಲ್ಲಿರುವಂಥವರಿಗೆ ಉನ್ನತ ಶಿಕ್ಷಣಕ್ಕೆ ಇನ್ನೆಲ್ಲೋ ದೂರದಲ್ಲಿ ಬರಲೇಬೇಕು ಹಾಗಾಗಿ ಅವರಿಗೆ ಕೈಗೆಟಕುವಂತಹ ರೀತಿಯಲ್ಲಿ ಏನಾಗಿರ್ಬೇಕಪ್ಪ ಅಂತಂದರೆ ಶಿಕ್ಷಣ ದೊರಕುವಂತೆ ಇರಬೇಕು ಹಾಗಿದೆ ಅಂತಂದರೆ ಯಾರೂ ಕೂಡ ಮಕ್ಕಳನ್ನು ಯಾವುದೋ ಒಂದು ದೊಡ್ಡ ದೊಡ್ಡದಾಗಿರುವಂತಹ ನಗರಗಳಿಗೆ ಕಲಿಸೋದಿಲ್ಲ ಈ ನಿಟ್ಟಿನಲ್ಲಿ ಮುಂದೆ ಪ್ರಯತ್ನಗಳಾಗಬೇಕು ಹೀಗೆ ಇಲ್ಲೇನಾಗುತ್ತೆ ಮುಂದೆ ಆ ಸುಂದರನಿಗೆ ಯಾವ ರೀತಿಯ ಉದ್ಯೋಗ ಸಿಗತ್ತೆ ಮುಂದೆ ಏನಾಯಿತು ಘಟನೆಗಳು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು